ಸಂಸ್ಥೆಯ ವಿದ್ಯಾರ್ಥಿನಿಯರಾದ ನಾವು ಹೊಸ ಮತಗಳ ಉದಯ ಕಲಿಕಾಂಶದಲ್ಲಿ ಬಂದಿರುವ ಕ್ರಿಸಾ ಗೌತಮಿ ಎಂಬ ನಾಟಕ ನಿಮ್ಮ ಮುಂದೆ ಮಾಡುತ್ತೇವೆ. ನಾನು ಮಾಡುತ್ತಿರುವ ಪಾತ್ರ ಶವಯುಧ. ನಾನು ಕೂಡ ಮಾಡುವುದು ಪಾತ್ರ ಶವಯುಧ. ನಾನು ಮಾಡುತ್ತಿರುವ ಪಾತ್ರ ಪುರುಷ. ನಾನು ಮಾಡುತ್ತಿರುವ ಪಾತ್ರ ಮೂರನೇ ಮನೆಯವಳು. ನಾನು ಮಾಡುತ್ತಿರುವ ಪಾತ್ರ ಒಂದನೇ ಮನೆ. ನಾನು ಮಾಡುತ್ತಿರುವ ಪಾತ್ರ ಎರಡನೇ ಮನೆಯವಳು. ನಾನು ಮಾಡುತ್ತಿರುವ ಪಾತ್ರ ಉದಕ್ಷ. ನಾನು ಮಾಡುತ್ತಿರುವ ಪಾತ್ರ ಗೌತಮ ಬುದ್ಧನ ಶಿಷ್ಯ. ನಾನು ಮಾಡುತ್ತಿರುವ ಪಾತ್ರ ಗೌತಮ ಬುದ್ಧ. ನಾನು ಮಾಡುತ್ತಿರುವ ಪಾತ್ರ ಗೌತಮ ಬುದ್ಧನ ಶಿಷ್ಯ. ನಾನು ಮಾಡುತ್ತಿರುವ ಪಾತ್ರ ಗೌತಮ ಬುದ್ಧನ ಶಿಷ್ಯ. ನಾನು ಮಾಡುತ್ತಿರುವ ಪಾತ್ರ ಕಿಸಾ ಗೌತಮ. ಕಂದ ನನ್ನ ಕಂದ ನನ್ನ ಬಾಳಿನ ನಂದಾದೀಪ ಆರಿ ಹೋಯಿತೆ. ನನ್ನ ಬದುಕು ಶೂನ್ಯ ಕಂದ ಶೂನ್ಯ. ಗೌತಮಿ ಎಂಥ ಹೊಚ್ಚೆ ನಿನ್ನದು. ನಿನ್ನೆ ಮಧ್ಯಾಹ್ನದ ಗತಿ ಶಿಶುವನ್ನು ಶವ ಸಂಸಾರಕ್ಕೆ ಒಪ್ಪಿಸಲಿಲ್ಲ, ಹೇಗೆ ಹಠ ಮಾಡುತ್ತಿದ್ದೀಯಲ್ಲ. ಬಿಟ್ಟು ಕೊಡೆ ತಾಯಿ, ಬಿಟ್ಟು ಕೊಡು. ಇಲ್ಲ ಇಲ್ಲ, ಈ ನನ್ನ ಮುದ್ದು ಕಂದನನ್ನು ಎಂದಿಗೂ ಬಿಟ್ಟು ಕೊಡಲಾರೆ. ತಂಗಿ, ಇದು ಪರಮ ಗುರು ಬುದ್ಧನ ಆವಾಸ ಸ್ಥಾನ, ಶಾಂತಿಯ ನೆರೆಮನೆ. ದುಗುಡಕ್ಕೆ ಅಶಾಂತಿಗೆ ಕಣ್ಣೀರಿಗೆ ಇಲ್ಲಿ ಎಡೆಯಿಲ್ಲ ಸಹೋದರಿ. ಏನಂದೆ? ಕಣ್ಣೀರಿಗೆ ಎಡೆಯಿಲ್ಲ. ಹಾಗಾದ್ರೆ ನಿನ್ನ ಆ ಗುರು ನನ್ನ ಕಣ್ಣೀರನ್ನು ತಡೆದು ಹಾಕುವನೆ, ನನ್ನ ಕಂದಮ್ಮನನ್ನು ಮರಳಿ ಜೀವ ಕೊಡುವನೆ. ಮರಳಿ ಜೀವ ಕೊಟ್ಟರೂ ಕೊಡಬಹುದು. ಆ ಸಿದ್ಧ ಸಿರಿ ಬದುಕನ್ನು ಗೆದ್ದು ನಿಂತ ಬಾಮಣ್ಣನ ಬುದ್ಧನಡೆ ಕರೆದೊಯ್ಯುವೆ. ಮಾನವನ ವದನದಲ್ಲಿ ಏನಿದು ದುಮ್ಮಾನ, ನನ್ನನ್ನು ಅನುಸರಿಸಿ ನೆರಳಿನಿಂದ ಅರ್ಥ ಮಾಡಿಕೊಂಡಿರುವ ನಿನಗೂ ಮಾಯದ ಶರೇಕದೀತೆ. ಇಲ್ಲ ಕುಲದೇವ, ತಮ್ಮ ನೋವೆಲ್ಲ ಕಂದಮ್ಮನನ್ನು ಕಳೆದುಕೊಂಡು. ನನ್ನ ಕಂದಮ್ಮನನ್ನು ಕಾಪಾಡಬಲ್ಲಿರ ಸೊನ್ನೆ. ಜೀವ ತುಂಬಲೇಬಹುದು ತಾಯಿ, ಅದಕ್ಕಾಗಿ ನೀನೊಂದು ಹಿರಿಮದ್ದು ತರಬೇಕು. ಆ ಹಿರಿಮದ್ದು ಮತ್ತಾವುದು ಬೇಗ ಹೇಳಿ ಸ್ವಾಮಿ. ಸಾವೇ ಇಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳು ತರಬೇಕು ತಾಯಿ. ಈಗಲೇ ಈ ಕ್ಷಣದಲ್ಲಿಯೇ ತಂದೆ ತಂದೆ, ಈಗಲೇ ಈ ಕ್ಷಣದಲ್ಲಿಯೇ ತಂದೆ. ಅಗತ್ಯವಾಗಿ ತಾಯಿ, ಕೂಸಿ ನಿರಿಸಿ ಕೇಳಿ ಬಾ ಹೋಗು. ತಾಯಿ, ಸಾಸಿವೆ ಕಾಳಿದೆಯಾ? ಸಾಸಿವೆಯಾ? ಈ ಶುದ್ರ ವಸ್ತುವಿಗಾಗಿ ಏಕಷ್ಟು ಪರಿಣಮಿಸುತ್ತಿರುವೆ. ನಿಲ್ಲು ತಾಯಿ, ತರುತ್ತೇನೆ. ಬರೀ ಸಾಸಿವೆ ಕಾಳಲ್ಲ ತಾಯಿ, ತಾವೇ ಇಲ್ಲದ ಮನೆಯ ಸಾಸಿವೆ ಕಾಳೇನು? ತಾವೇ ಇಲ್ಲದ ಮನೆಯ ಸಾಸಿವೆ ಕಾಳ? ನನ್ನ ದೊಡ್ಡಪ್ಪನನ್ನು ಮೊನ್ನೆ ಕಳೆದುಕೊಂಡು ದುಃಖವೇ ನೋವೇ ಇನ್ನೂ ಹೋಗಿಲ್ಲ. ಅದರಲ್ಲಿ ನನ್ನನ್ನು ಇನ್ನಷ್ಟು ದುಃಖ ಹೆಚ್ಚು ಮಾಡಲು ಬಂದಿದ್ದೀಯಾ? ಜೀ ಹೋಗೆ ತಾಯಿ. ತಾಯಿ, ಸಾಸಿವೆ ಕಾಳಿದೆಯಾ? ತರುತ್ತಿರ್ಲೇನು ತಾಯಿ? ಬರೀ ಸಾಸಿವೆ ಕಾಳಲ್ಲ ತಾಯಿ, ಸಾವೆ ಇಲ್ಲದ ಮನೆ ಸಾಸಿವೆ ಕಾಳಿದೆಯಾ? ಏನಂದೆ? ನನ್ನ ಅಣ್ಣನ ಕಳೆದುಕೊಂಡ ದುಃಖ ಇನ್ನೂ ಹೋಗಿಲ್ಲ, ಇನ್ನಷ್ಟು ದುಃಖ ಮಾಡೋಕ್ಕೆ ಬಂದಿದ್ದೀಯಾ? ಹೋಗು ತಾಯಿ. ತಾಯಿ, ಸಾಸಿವೆ ಕಾಳಿದೆಯಾ? ಹಾ, ಇದೇ ಕೊಡ್ತೀನಿ. ಬರೀ ಸಾಸಿವೆ ಕಾಳಲ್ಲ ತಾಯಿ, ಸಾವೆ ಇಲ್ಲದ ಮನೆ ಸಾಸಿವೆ ಕಳೆದೆಯಾ? ಎಲ್ಲಿಂದ ತರಲಿ ನಿನಗೆ ಸಾವಿಲ್ಲದ ಮನೆ ಸಾಸಿವೆ? ಅಮ್ಮನನ್ನು ಕಳೆದುಕೊಂಡು ಇನ್ನು ದುಃಖವೇ ಕಳೆದಿಲ್ಲ. ಮೂರು ಮಕ್ಕಳನ್ನು ಒಯ್ದು ಆ ದುಃಖ ಕಳೆದು ಯತಿರು ನನ್ನನ್ನು ಹೀಗೆಲ್ಲ ಕೇಳಿ ಅಣಕಿಸಲು ಬಂದೆಯಾ? ಹೋಗು ಇಲ್ಲಿಂದ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಸಾವಿಲ್ಲದ ಮನೆಯೇ ಇಲ್ಲ, ಪ್ರತಿಯೊಂದು ಮನೆಯಲ್ಲೂ ಸಾವು. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ. ಬಂದೆಯ ಬಾ ತಾಯಿ, ಬಾ ತಂದೆಯ ಸಾಸಿವೆ ಕಾಳು. ಇಲ್ಲ, ಎಲ್ಲಿ ಹೋದರೂ ಸಾವೇ ಸಾವು. ಸಿಗಲಿಲ್ಲವೇ ಎಲ್ಲಿಯೂ ಸಾಸಿವೆ ಕಾಳು? ಸಾಸಿವೆ ಕಾಳು, ಬರೀ ಸಾಸಿವೆ ಕಾಳು ಇತ್ತು ತಂದೆ, ಸಾವಿಲ್ಲದ ಮನೆ ಸಾಸಿವೆ ಕಾಳೇ ಸಿಗಲಿಲ್ಲ. ಸಾವಿಲ್ಲದ ಮನೆ ಸಾಸಿವೆ ಕಾಳು ಸಿಗಲಿಲ್ಲವೇ? ಇಲ್ಲ, ಪ್ರತಿಯೊಂದು ಮನೆಯಲ್ಲೂ ಮೃತ್ಯುವಿನ ಕುಣಿತ, ಅದಕ್ಕಾಗಿ ಸಿಗಲಿಲ್ಲ ಸಾಸಿವೆ ಕಾಳು. ಚಾತಶ್ಯ ಮರಣಂ ಧ್ರುವಂ, ಹುಟ್ಟಿದವರು ಸಾಯಿಲೇಬೇಕು. ನಮ್ಮ ಬದುಕು ಬರೀ ಭ್ರಮೆ. ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಂಬ ಮೋಹಗಳೆಲ್ಲ ಕೇವಲ ಕನಸಿನ ಸಂಬಂಧಗಳು. ಅದಕ್ಕಾಗಿ ಶೋಕಿಸಬಾರದು ತಾಯಿ, ಕನಸಿಗಾಗಿ ಅಳಬಾರದು. ನನ್ನ ಮೋಹದ ಕಣ್ಣನ್ನು ತೆರೆಸಿದರೆ ತಂದೆ, ಈಗ ನಾನು ನನ್ನ ಕಂದನನ್ನು ಶವ ಸಂಸ್ಕಾರಕ್ಕೆ ಬಿಟ್ಟು ಕೊಡುತ್ತೇನೆ. ನನ್ನ ಬದುಕನ್ನು ನನ್ನ ಇದೆಲ್ಲ ಒಂದು ಕನಸೆಂದು ಮರೆತು ಬಿಡುತ್ತೇನೆ. ಮರೆತು ನಿನ್ನ ಜೀವನ ಸಾಗಿಸು ತಾಯಿ, ಜ್ಞಾನದ ಪಥದಲ್ಲಿ ಹೆಜ್ಜೆ ಇಡುತ್ತಾ ಸಾಗು, ನಿನಗೆ ಮಂಗಳವಾಗಲಿ. ಆಗಲಿ ತಂದೆ. ಕೊಡು ತಾಯಿ.